right, all right, all right. Hi guys, welcome back to my channel. ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ರಾಜೇಶ್ವರಿ. ರಾಜೇಶ್ವರಿ ಎಂ ಕೂಡ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು 10 ಅದ್ಭುತವಾದಂತಹ ಅಡುಗೆ ಮನೆ ಟಿಪ್ಸ್ನ ಹೇಳ್ಕೊಳ್ಳಿಕ್ಕೆ ಅಂತ ಬಂದಿದ್ದೀನಿ. ಅದು ಯಾವ್ಯಾವ ಅಂತ ನೋಡೋಣ. ತುಂಬ ಉಪಯುಕ್ತವಾದಂತಹ ಟಿಪ್ಸ್ ಇವು. ಅದು ಅಡುಗೆ ಮನೆ ಟಿಪ್ಸ್ ನಿಮಗೂ ಕೂಡ ತುಂಬಾ ಯೂಸ್ ಆಗ್ತದೆ ಅಂತ ಅನ್ಕೊಳ್ತಾ ನಾನು ಯಾವ ರೀತಿ ಡೈಲಿ ಯೂಸ್ ಮಾಡ್ತಾ ಇರ್ತೀನಿ ಅದೇ ರೀತಿ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಅಂತ ಬಂದಿದ್ದೀನಿ. ಬನ್ನಿ, ಯಾವ್ಯಾವ ಅಂತ ಹೋಗಿ ನೋಡ್ಕೊಂಡು ಬರೋಣ. ನಾವು ಬೆಳ್ಳುಳ್ಳಿ ಬಿಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತೀವಿ. ಉಗುರು ಬೇಕೇ ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಬಟ್ ತುಂಬಾ ಈಸಿಯಾಗಿ ಯಾವ ರೀತಿ ಬಿಡಿಸೋದು ಅಂತ ಬೆಳ್ಳುಳ್ಳಿನ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನ ನಾವು ಈ ರೀತಿ ಸಿಪ್ಪೆನ ಈ ರೀತಿ ಉಗುರಿನ ಎಡೆಯೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಉಗುರು ಕೂಡ ನೋವಾಗ್ತದೆ, ಹಾಗೆ ಇದನ್ನು ಕೂಡ ಕರೆಕ್ಟಾಗಿ ಬಿಡಿಸೋದಿಕ್ಕಾಗಲ್ಲ. ಜಸ್ಟ್ ಈ ರೀತಿ 2 ಸಲ ಪುಸ್ ಮಾಡಿ ಹಿಂಗೆ ಬಿಡಿಸ್ ನೋಡಿ, ಸಿಕ್ಕಾಬಟ್ಟೆ ಆರಾಮಾಗಿ ಬೆಳ್ಳುಳ್ಳಿನ ಬಿಡಿಸ್ಬೋದು. ನಿಮ್ಗೆ ಉಗುರು ಇಲ್ದೇನೂ ಕೂಡ ಆರಾಮಾಗಿ ಈ ರೀತಿ ಬೆಳ್ಳುಳ್ಳಿನ ಬಿಡಿಸ್ಕೋಬಹುದು. ಎಷ್ಟು ಸಲೀಸಾಗಿ ಬೆಳ್ಳುಳ್ಳಿನ ಬಿಡಿಸ್ತಾ ಇದ್ದೀನಿ ನೋಡಿ. ಉಗುರ್ನ ಅವಶ್ಯಕತೆನೆ ಇರೋದಿಲ್ಲ ಬೆಳ್ಳುಳ್ಳಿ ಬಿಡಿಸೋದಿಕ್ಕೆ. ತುಂಬಾನೇ ಬೇಗನೆ ಬೆಳ್ಳುಳ್ಳಿನ ಬಿಡಿಸ್ಕೋಬಹುದು. ಹಿಂಸೆ ಅನ್ಸಲ್ಲ ಬೆಳ್ಳುಳ್ಳಿ ಬಿಡಿಸೋದು. ಎಷ್ಟು ಬೆಳ್ಳುಳ್ಳಿ ಇದ್ರು 5 ನಿಮಿಷದಲ್ಲಿ ಬಿಡಿಸ್ಕೊಂಡು ಇಟ್ಕೋಬಹುದು. ನಾವು ಪುಳಿಯೋಗರೆ ಎಲ್ಲ ಮಾಡ್ತಾ ಇರ್ತೀವಿ, ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೇಕಿರ್ತದೆ. ಬಟ್ ನೋಡಿ, ಈ ರೀತಿ ಮಾಡೋದ್ರಿಂದ ತುಂಬಾನೇ ಬೇಗನೆ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬಹುದು. ನಾವು ಏನ್ ಮಾಡ್ತೀವಿ, ಒಂದ್ರಿ ಆಡಿ ಜಸ್ಟ್ ಹಾಗೆ ಇಟ್ಬಿಡ್ತೀವಿ. ತುಂಬಾನೇ ಹಸಿಟು ತುಂಬಾನೇ ಲೂಸ್ ಲೂಸ್ ಆಗಿರ್ತದೆ, ಹಾಗೆ ತಂದು ಇಟ್ಬಿಡ್ತೀವಿ. ಬಟ್ ರಾಗಿ ಹಸಿಟೆ ಆಗಲಿ ಅಥವಾ ಮೈದಾ ಹಿಟ್ಟೆ ಆಗಲಿ ಅಥವಾ ಗೋಧಿ ಹಿಟ್ಟೆ ಆಗಲಿ, ನಾವು ತಂದು ಜರಡಿ ಆಡಿ ಒಂದು ಬಾಕ್ಸ್ ಹಾಕಿದ್ಮೇಲೆ ಈ ರೀತಿ ಟೈಟ್ ಮಾಡಬೇಕು. ಫುಲ್ಲು ಒಳಗಡೆ ಹೋಗೋ ರೀತಿ ಈ ರೀತಿ ಟೈಟ್ ಮಾಡಿ ನೀಟಾಗಿ ಈ ರೀತಿ ನೀವು ಟೈಟ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಹುಳ ಬಿಡೋದಿಲ್ಲ. ನೀವು ಲೂಸಾಗಿ ಹಸಿಟ್ ಹಾಗೆ ಬಿಟ್ಟರೆ ಹುಳ ಬಿದ್ದುಬಿಡ್ತದೆ. ನೀವು ಈ ರೀತಿ ಟೈಟ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಇಕ್ಕಿದ್ರಿ ಅಂದರೆ ಒಂದು ತಿಂಗಳಾದ್ರೂ ಕೂಡ ಸ್ವಲ್ಪನೂ ಹುಳ ಬಿದ್ದಿರೋದಿಲ್ಲ, ನೀಟಾಗಿರ್ತದೆ. ಕೆಲವೊಂದ್ಸಲ ನೋಡಿ, ಗೋಧಿ ಹಸಿಟಲ್ಲಿ ಬಿಳಿ ಹುಳಗಳು ಬಂದುಬಿಟ್ಟಿರ್ತವೆ. ನಾವು ಲೂಸ್ ಲೂಸಾಗಿ ಅದೇ ರೀತಿ ಹಸಿಟ್ನ ಬಿಡೋದ್ರಿಂದ ತುಂಬಾನೇ ಹುಳ ಬಂದಿರ್ತದೆ. ನಾವು ಈ ರೀತಿ ಟೈಟಾಗಿ ಹಸಿಟ್ನ ಬಿಗಿ ಮಾಡಿ ಕ್ಲೋಸ್ ಮಾಡಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಹುಳ ಕೂಡ ಬಿಡೋದಿಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಟೈಟ್ ಮಾಡಿದ್ದೀನಿ. ಈ ರೀತಿ ಟೈಟ್ ಮಾಡಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಬಿಡೋದಿಲ್ಲ. ಇವಾಗ ಇಲ್ಲಿ ನಾನು ಕುಕ್ಕರ್ಗೆ ನೀರು ಹಾಕೊಳ್ತಾ ಇದ್ದೀನಿ. ಇಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ. ಇದು ಪಾತ್ರೆ ಅಂಗಡಿಲಿ ನಿಮಗೆ ಇದು ಸಿಗ್ತದೆ. ಇದನ್ನು ತಗೊಂಡು ನಾನು ಒಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಪಲಾವ್ ತಗೊಂಡಿದ್ದೀನಿ. ಇವಾಗ ನಾನು ಬೆಳಿಗ್ಗೆ ಪಲಾವ್ ಮಾಡಿದೆ, ಬಟ್ ಇವಾಗ ನಾನು ಮಧ್ಯಾಹ್ನಕ್ಕೆ ಪಲಾವ್ ಮಿಕ್ಕೊಂಡಿದ್ದೆ. ಇದನ್ನು ತಿನ್ನಬೇಕು, ಬಟ್ ಇವಾಗ ಇದು ಬಿಸಿ ಇಲ್ಲ, ಆ ಕಾರಣ ನಾವು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡೋತೀನಿ ಅಂತೇಳಿ ಕುಕ್ಕರ್ಗೆ ಹಾಗೇನೆ ಡೈರೆಕ್ಟಾಗಿ ಇಟ್ಟರೆ ಅದು ಸೀಕೊತ್ತದೆ. ಬೋಸಿಲೆಲ್ಲ ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಹೋದರೆ ಸೀಕೊಡ್ತದೆ ಅದು. ಹಂಗಾಗಿ ಈ ರೀತಿ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ಅನ್ನ ಬಿಸಿ ಆಗ್ತದೆ, ಸೀಕೊಳ್ಳೋದಿಲ್ಲ. ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಪಲಾವು ಅಥವಾ ಬಿರಿಯಾನಿ ಅಥವಾ ವೈಟ್ ರೈಸ್ ಯಾವ್ದಾದ್ರು ಇರಲಿ, ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಈ ರೀತಿ ನೀರು ಹಾಕಿ ಅದರೊಳಗಡೆ ಈ ರೀತಿ ಇಡಬೇಕು. ನೀವು ಇಟ್ಟು ನೆಕ್ಸ್ಟ್ ನೋಡಿ, ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ನಿಮಗೆ ಒಂದು ವಿಸಿಲ್ ಹೋಗಿಸ್ತಾ ಇದ್ರು ಚಿಂತೆ ಇಲ್ಲ, ಒಂದು ವಿಸಿಲ್ ಬೇಕು ಅಂದರೆ ಹೋಗಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಾವಾಗ್ತಾ ಇದ್ದಂಗೆ ಆಫ್ ಮಾಡಿಕೊಂಡ್ರೆ ಫುಲ್ಲು ಬಿಸಿ ಬಿಸಿ ಇರ್ತದೆ ರೈಸ್, ಇವಾಗ ಮಾಡ್ದಂಗೆ ಇರ್ತದೆ ರೈಸ್. ಓಕೆ, ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಒಂದು ಬಾಕ್ಸ್ಗೆ ರವೆನ ತಂದು ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಕೆಲವೊಂದ್ಸಲ ಏನಾಗ್ತದೆ ಅಂದರೆ ಹಾಗೆ ಉಳಿದ್ಬಿಟ್ಟಿರ್ತದೆ ರವೆ. ಬಟ್ ಈ ರೀತಿ ನಾವು ಉರಿದು ರವೆನ ಇಡೋದ್ರಿಂದ ಯಾವುದೇ ರೀತಿ ಹುಳ ಆಗೋಕ್ಕೆ ಚಾನ್ಸೇ ಇಲ್ಲ. ನಾವು ಹಾಗೇನೆ ರವೆನ ಇಟ್ಟರೆ ಹುಳ ಆಗ್ಬಿಡ್ತದೆ ನೋಡಿ. ಈ ರೀತಿ ಉರಿದು ನೀಟಾಗಿ ಒಂದು ಸ್ವಲ್ಪ, ತೀರಾ ಏನು ಉರಿಯೋದು ಬೇಡ, ಸ್ವಲ್ಪ ಲೈಟಾಗಿ ಉರಿದು ಒಂದು ಬಾಕ್ಸ್ಗೆ ಹಾಕಿ. ಕೆಲವೊಂದು ಟೈಮ್ ಒಂದು ಮಂತ್ ಆಗ್ಬಿಟ್ಟಿರ್ತದೆ ರವೆ ನೋಡ್ಕೊಂಡಿರಲ್ಲ ನಾವು, ಅವಾಗ ಹುಳ ಆಗ್ಬಿಟ್ಟಿರ್ತದೆ, ಎಲ್ಲ ಗೂಡು ಗೂಡು ರೀತಿ ಕಟ್ಕೊಂಡು ಹುಳ ಆಗ್ಬಿಟ್ಟಿರ್ತದೆ. ನಾವು ಈ ರೀತಿ ರವೆನ ಸ್ವಲ್ಪ ಬಿಸಿ ಮಾಡಿ ಇಡೋದ್ರಿಂದ
ಏನಾಗ್ತದಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಹುಳ ನಮ್ಮ ರವೆಗೆ ಬರೋದಿಲ್ಲ. ನೀವು 15 ಡೇಸ್ ಅಲ್ಲ, ಒಂದು ಮಂತ್ ಇಡೀ ಯಾವುದೇ ಕಾರಣಕ್ಕೂ ರವೆ ಹುಳ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಹೇಗಿಟ್ಟಿರ್ತೀರ ಹಾಗೇನೆ ಇರ್ತದೆ ನೋಡಿ. ಜಾಸ್ತಿ ಏನು ಉರ್ಕೊಳೋದಿಕ್ಕೆ ಹೋಗ್ಬೇಡಿ. ನೋಡಿ ಇವಾಗ ನಾವು ತರಕಾರಿನ ಯಾವ ರೀತಿ ಸ್ಟೋರ್ ಮಾಡೋದು ಅಂದರೆ, ಈ ರೀತಿ ಒಂದು ದೊಡ್ಡ ಬಾಕ್ಸ್ಗಳನ್ನ ತಗೊಳ್ಳಿ, ಅದಕ್ಕೆ ಈ ರೀತಿ ನ್ಯೂಸ್ ಪೇಪರ್ನ ಹಾಕಿ ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ನ್ಯೂಸ್ ಪೇಪರಿಂದ. ಇವಾಗ ನಾನು ತರಕಾರಿಗಳೆಲ್ಲರೂ ಈ ರೀತಿ ಜೋಡಿಸಿಡ್ತೀನಿ ಬಾಕ್ಸಲ್ಲಿ. ಈ ರೀತಿ ನಾವು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ 15 ಡೇಸ್ ಆದ್ರೂ ಕೂಡ ನಿಮಗೆ ತರಕಾರಿ ಹಾಗೆ ಫ್ರೆಶ್ ಆಗಿರ್ತದೆ. ಮತ್ತು ನೀವು ಸುಮ್ಮನೆ ಜಸ್ಟ್ ಮಾರ್ಕೆಟಿಂದ ತರಕಾರಿನ ತಂದು ಕವರ್ ಒಳಗಡೆ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು 3 ಡೇಸ್ 5 ಡೇಸ್ಗೆಲ್ಲ ಅದು ಕೊಳಿತಾ ಬಂದ್ಬಿಡ್ತದೆ. ಬೂಸ್ಟ್ ಬರೋದು ಇಲ್ಲ ಕೊಳತೋಗೋದು ಆ ರೀತಿ ಎಲ್ಲ ಆಗ್ತದೆ ನೋಡಿ. ಈ ರೀತಿ ನೀವು ನೀಟಾಗಿ ಜೋಡಿಸಿ ಇಡೋದ್ರಿಂದ ಏನೂ ಆಗೋದಿಲ್ಲ. ಅದು ಉಳಿದು ಸ್ವಲ್ಪ ಹಾಳಾಗಿರೋದನ್ನು ತೆಗೆದು ಚೆನ್ನಾಗಿರೋದನ್ನು ನೀಟಾಗಿ ನೋಡಿ ಇಟ್ಕೋಬೇಕು. ಇಲ್ಲಿ ನಾನು ಬೀನ್ಸು ಹಾಗೆ ಇದು ಚಪ್ಪದ ಅವರೆಕಾಯಿ ಅಂತ ಹೇಳ್ತಾರಲ್ಲ ಆ ರೀತಿ ಅದು ಇದು ಚಪ್ಪದ ಅವರೆಕಾಯಿ. ಹಾಗೆ ಇಲ್ಲಿ ಹಾಗಲಕಾಯಿ ಕೂಡ ಇದೆ. ಹಾಗೆ ಹಾಗಲಕಾಯಿನ ಕೂಡ ಇಲ್ಲಿ ಈ ರೀತಿ ಸ್ಟೋರ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ನೀಟಾಗಿ ಕವರ್ ಪೇಪರ್ನ ಹಾಕಿ ಈ ರೀತಿ ತರಕಾರಿಗಳನ್ನ ಜೋಡಿಸಿ ಮತ್ತು ಮೇಲ್ಗಡೆ ಅಲ್ಲೇನು ಎಕ್ಸ್ಟ್ರಾ ಉಳ್ಕೊಂಡಿರ್ತದೆ ಈ ರೀತಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಇಡೋದ್ರಿಂದ ನಿಮಗೆ ತರಕಾರಿ 15 ಡೇಸ್ ಆದ್ರೂ ತುಂಬಾ ಫ್ರೆಶ್ ಆಗಿ ಇರ್ತದೆ. ಇದನ್ನು ತಗೊಂಡೋಗಿ ಇವಾಗ ಫ್ರಿಜ್ಗೆ ಕೊಡ. ಇಲ್ಲೆಲ್ಲ ನೀರಿದ್ರೂ ಕೂಡ ಆ ಪೇಪರು ತೇವ ಏನಿರ್ತದೆ, ನೀವು ನ್ಯೂಸ್ ಪೇಪರ್ ಹಾಕಿರೋದ್ರಿಂದ ತೇವ ಎಲ್ಲನೂ ನ್ಯೂಸ್ ಪೇಪರ್ ಎಳ್ಕೊಳ್ತಾ ಇರ್ತದೆ. ಹಂಗಾಗಿ ತರಕಾರಿ ಬೂಸ್ಟ್ ಬರೋದಾಗಲಿ ಕೊಳೆಯೋದಾಗಲಿ ಮಾಡಲ್ಲ, ತುಂಬಾ ಫ್ರೆಶ್ ಆಗಿ ತರಕಾರಿ ನಿಮಗೆ 15 ಡೇಸ್ ಆದ್ರೂ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಊರುಗಳಿಂದ ಕಾಳುಗಳನ್ನ ತಂದಿರ್ತೀವಿ, ಆ ಕಾಳುಗಳಾಗಲಿ ಅಥವಾ ಎಳ್ಳಾಗಲಿ ಬೇಗನೆ ಹುಳ ಬಂದು ಹಾಳಾಗ್ತದೆ. ನಾನು ನೋಡಿ ಕಪ್ಪು ಎಳ್ಳಿದೆ ಇಲ್ಲಿ. ಈ ಎಳ್ಳನ್ನು ನಾನು 1 ವರ್ಷ ಆಯಿತು ನನ್ನ ಊರಿಂದ ತಂದು. ನಾನೇನಾದರೂ ಇದನ್ನು ಆಚೆ ಹಾಗೆ ಇಟ್ಟಿದ್ದಿದ್ರೆ ಫುಲ್ ಹಾಳಾಗಿರೋದೇನೋ. ನಾನು ಈ ರೀತಿ ವಾಟರ್ ಕ್ಯಾನಿಗೆ ಅಂದರೆ ವಾಟರ್ ಕ್ಯಾನ್ಗೆ ಏನಕ್ಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜಾಗ ಸೇವ್ ಆಗ್ತದೆ ಅನ್ನೋ ಕಾರಣಕ್ಕೆ ಈ ರೀತಿ ವಾಟರ್ ಕ್ಯಾನ್ಗೆ ತುಂಬಿದ್ದೀನಿ ನೋಡಿ. 1 ವರ್ಷ ಆದರೂ ಕೂಡ ನನಗೆ ಎಳ್ಳು ಹೇಗಿದೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋತೀನಿ. ಈ ರೀತಿ 2 ವಾಟರ್ ಕ್ಯಾನ್ಗೆ ನಾನು ಎಳ್ಳನ್ನು ತುಂಬಿ ಇಕ್ಕಿದೆ. 1 ವಾಟರ್ ಕ್ಯಾನ್ ಖಾಲಿಯಾಗಿದೆ ನೋಡಿ. ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ನಿಮಗೆ ಯಾವುದೇ ಥರ ಹುಳ ಬಿಡೋಲ್ಲ. 2 ವರ್ಷ 3 ವರ್ಷ ಆದ್ರೂ ಕೂಡ ಕಾಳುಗಳು ಹಾಗೆ ಇರ್ತವೆ ನೋಡಿ. ನಾನು ಸೇಮ್ ಅವರೆಕಾಳನ್ನು ಕೂಡ ನಾನು ಹಾಗೆ ತುಂಬಿಕ್ಕಿದ್ದೀನಿ. ನಾನು ಅವರೆಕಾಳು ಜಾಸ್ತಿ ಯೂಸ್ ಮಾಡೋಲ್ಲ ನಮ್ಮಲ್ಲಿ, ಬಟ್ ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ. ಅವರೆಕಾಳು ನಿಮಗೆ ಆಚೆ ಕಡೆ ಇಟ್ಟರಿ ಅಂದರೆ 1 ತಿಂಗಳಲ್ಲೇ ಹುಳ ಬಿದ್ದುಬಿಡ್ತದೆ ಕಾಳಿಗೆ. ಇದು ಮೋಸ್ಟ್ಲಿ ಇದು ನಾನು ಈ ಅವರೆಕಾಳನ್ನ ಊರಿಂದ ತಂದು 1 ವರ್ಷದ ಮೇಲೆ ಆಗಿರ್ಬೋದು ನೋಡಿ, ಏನೂ ಆಗಿಲ್ಲ ಕಾಳು. ಈ ರೀತಿ ಬಾಕ್ಸ್ಗೆ ಹಾಕಿಕ್ಕೋದ್ರಿಂದ ನಮಗೆ ಜಾಗ ಕೂಡ ಸೇವ್ ಆಗ್ತದೆ. ಹಾಗೆ ನೋಡಿ ಇದು ಉದ್ದಿನಕಾಳು, ಇದು ಉದ್ದಿನಕಾಳು ಅಷ್ಟೇ ಹುಳ ಬಿದ್ದುಬಿಡ್ತದೆ ನೋಡಿ. ಒಂದು ಹುಳ ಇಲ್ಲ ಅಲ್ಲಿ, ಅಷ್ಟು ನೀಟಾಗಿದೆ ನೋಡಿ. ಈ ರೀತಿ ಜೋಡಿಸ್ಕೋಬಹುದು ಫ್ರಿಜ್ಜಲ್ಲಿ ನಾವು. ಓಕೆ, ಈ ಟಿಪ್ಸ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ರೈಸ್ನ ಇಟ್ಕೊಂಡಿರ್ತೀವಲ್ವಾ, ಈ ರೈಸ್ಗೆ ಏನು ಮಾಡ್ತದೆ ಅಂದರೆ ಇರುಬುಗಳು ಬರೋ ಸಾಧ್ಯತೆಗಳು ತುಂಬಾ ಇರ್ತವೆ. ಇಲ್ಲಾಂದರೆ ಕಪ್ಪು ಹುಳಗಳು ಇರ್ತಾವಲ್ಲ ನೋಡಿ, ಅಕ್ಕಿ ಹುಳ ಅಂತ ಏನು ಹೇಳ್ತಾರೆ, ಅಕ್ಕಿ ಹುಳ ಬಂದ್ಬಿಡ್ತವೆ ಇಲ್ಲಾಂದರೆ ಇರುಬುಗಳು ಬರ್ತವೆ ನೋಡಿ. ಅಲ್ಲೊಂದು ಇರುಬುಗಳು ಆಗಲೇ ಓಡಾಡ್ತಾ ಇದ್ದಾವೆ. ಆ ರೀತಿ ಇರುಬು ಬರಬಾರ್ದು, ಹಾಗೆ ಕಪ್ಪು ಹುಳಗಳು ಬರಬಾರ್ದು ಅಂದರೆ ನಾವೊಂದು 4 ಒಣಮೆಣಸಿನ್ಕಾಯಿನ ನೋಡಿ, 4 ಒಣಮೆಣಸಿನ್ಕಾಯಿನ ನಾನು ಈ ರೀತಿ ಬಾಕ್ಸ್ಗೆ ಹಾಕಿದ್ದೀನಿ. ಈ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಸ್ವಲ್ಪ ಘಾಟ್ ಹೊಡಿತಾ ಇರ್ತದಲ್ವ, ಆ ಕಾರಣ ಇರುಬೆ ಆಗಲಿ ಅಥವಾ ಆ ಕಪ್ಪು ಹುಳಗಳಾಗಲಿ ಬರೋದು ಅವಾಯ್ಡ್ ಆಗ್ತದೆ. ನಾವು ರಾಗಿ ರೊಟ್ಟಿ ಮಾಡ್ಕೋಬೇಕಾದ್ರೆ ಬರೀ ರಾಗಿ ಹಸಿಟ್ಟನ್ನೇ ಕಲಸ್ಕೋಬಾರ್ದು. ರಾಗಿ ಹಸಿಟ್ಟು ಕಲಸಿ ನೀವು ಮಾಡೋದ್ರಿಂದ ರೊಟ್ಟಿ ಒಡ್ಕೊಳ್ತವೆ. ಹಾಗಾಗಿ ನೀವು ರಾಗಿ ಹಸಿಟ್ಟು ಜೊತೆ ಸ್ವಲ್ಪ ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟು ಇವೆರಡರಲ್ಲಿ ಸ್ವಲ್ಪ ಯಾವುದಾದ್ರು ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿ ನೀವು ರಾಗಿ ರೊಟ್ಟಿ ಮಾಡೋದ್ರಿಂದ ರಾಗಿ ರೊಟ್ಟಿ ಒಡ್ಕೊಳ್ಳೋದು ಇಲ್ಲ, ತುಂಬಾ ಚೆನ್ನಾಗಿ ಸ್ಮೂತಾಗಿ ಎದ್ದೇಳ್ತೇವೆ ಅಂತ ಹೇಳ್ತೀನಿ.
ರಾಗಿ ರೊಟ್ಟಿ ಬೇಕಂದರೆ ಗಟ್ಟಿಯಾಗಿ ಕಲಸ್ಕೊಳ್ಳಿ, ಇಲ್ಲ ಅಂದರೆ ರಾಗಿ ದೋಸೆ ಮಾಡ್ಕೊಳ್ತೀನಿ ಅಂತಂದರೆ ಸ್ವಲ್ಪ ತೆಳುವಾಗಿ ಕಲಸ್ಕೊಳ್ಳಿ. ಪಲ್ಯಗಳಲ್ಲಿ ನಿಮಗೆ ಒಂದು ಟಿಪ್ಸ್ ಹೇಳಬೇಕು ಅಂದರೆ, ಈಗ ಪಲ್ಯ ಮಾಡ್ಕೊಳ್ತಾ ಇರ್ತೀವಿ, ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿರ್ತದೆ ನೋಡಿ, ಈ ರೀತಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ನಮಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಮತ್ತು ಇದರೊಳಗಡೆ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತಂದರೆ, ಗ್ರೇವಿ ಯಾವಾಗಾದರೂ ಉಪ್ಪಾಗಿತ್ತು, ಏನಾದರೂ ಸ್ವಲ್ಪ ರುಚಿ ಮುಂದಾಗಿತ್ತು ಅನ್ನೋದಾದರೆ ಆವಾಗೂ ಕೂಡ 2 ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ. ಕುದಿಸ್ಕೊಳ್ಳೋದ್ರಿಂದ ಆ ಉಪ್ಪು ನಮ್ಮಂಶ ಏನಿರ್ತದೆ ಅದನ್ನು ಕಡಲೆ ಹಿಟ್ಟು ಹೀರ್ಕೊಳ್ತದೆ. ಹಾಗೆ ನಮಗೆ ಸ್ವಲ್ಪ ಗ್ರೇವಿ ಕೂಡ ಜಾಸ್ತಿ ಸಿಗ್ತದೆ. ಗ್ರೇವಿ ಜಾಸ್ತಿ ಬೇಕು ಅಂದರೂ ಕೂಡ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೂ ಕೂಡ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸಮ ಮಾಡ್ಬೋದು. ನಾವು ರೊಟ್ಟಿ ಹಾಕಬೇಕಾದ್ರೆ ತವನ ಮೊದಲು ನೀಟಾಗಿ ರೆಡಿ ಮಾಡ್ಕೋಬೇಕಾಗ್ತದೆ. ಕೆಲವೊಂದು ಸಲ ರೊಟ್ಟಿ ತುಂಬಾ ಕಚ್ಕೊಳ್ತದೆ ನೋಡಿ, ಯಾವ ರೀತಿ ಕಚ್ಕೋಬಾರ್ದು ಅಂತಂದರೆ, ಮೊದಲು ಫ್ಲೇಮ್ನ ಐ ಅಲ್ಲಿ ಇಕ್ಕಿ ಎಣ್ಣೆ ಸವರಬೇಕು. ಎಣ್ಣೆ ಸವರಿ ನೀಟಾಗಿ ಅದು ತವ ಕಾದ ನಂತರ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು ನೋಡಿ. ನೆಕ್ಸ್ಟ್ ಫ್ಲೇಮ್ನ ಕಡಿಮೆ ಮಾಡಿ ಆಮೇಲಿಂದ ನೀರು ಹಾಕ್ಬೇಕು. ಈ ರೀತಿ ನೀರು ಹಾಕಿ ಆ ನಂತರ ನೀವು ರಾಗಿ ದೋಸೆನೋ ಅಥವಾ ರವೆ ರೊಟ್ಟಿನೋ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಫ್ಲೇಮ್ನ ಜಾಸ್ತಿ ಮಾಡಬೇಕು. ನೀವು ಜಾಸ್ತಿ ಮಾಡಿ ಕೊನೆಗೆ ಅದನ್ನ ಮುಚ್ಚಿ, ರಾಗಿ ರೊಟ್ಟಿ ಮಾಡೋರು ಅದ್ರ ಮೇಲೆ ಮುತ್ತಲೇಬೇಕು. ಮುತ್ತಲಿಲ್ಲ ಅಂದರೆ ವೈಟ್ ವೈಟ್ ಬಂದ್ಬಿಡ್ತದೆ. ಈ ರೀತಿ ಮಾಡೋದ್ರಿಂದ ನಾವು ರೊಟ್ಟಿ ಯಾವುದೇ ಕಾರಣಕ್ಕೂ ಕಚ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಎದ್ದೇಳ್ತದೆ. ಮತ್ತು ನಾನು ಈ ತವ ಬಂದು ನಾನು 6-7 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದೇ ಟ್ರಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರೊಟ್ಟಿ ಕಚ್ಕೊಳ್ಳೋದಿಲ್ಲ, ನೀಟಾಗಿ ಎದ್ದೇಳ್ತವೆ. ಮತ್ತು ಇದೇ ತವದಲ್ಲಿ ನಾನು ರೊಟ್ಟಿ, ರಾಗಿ ರೊಟ್ಟಿ ಆಗಿರ್ಬೋದು, ರಾಗಿ ದೋಸೆ ಆಗಿರ್ಬೋದು, ಹಾಗೆ ರವೆ ರೊಟ್ಟಿ ಇಷ್ಟನ್ನು ನಾನು ಈ ತವಾದಲ್ಲಿ ಮಾಡ್ತೀನಿ. ಚಪಾತಿಗೆ ನಾನು ಬೇರೆ ತವ ಇಟ್ಕೊಂಡಿದ್ದೀನಿ, ಮತ್ತು ಅಕ್ಕಿ ದೋಸೆಗೆ ನಾನು ಬೇರೆ ತವ ಇಟ್ಕೊಂಡಿದ್ದೀನಿ. ಈ ತವ ನೋಡಿ, ಈ ರೀತಿ ಮೇಂಟೈನ್ ಮಾಡೋದ್ರಿಂದ ತುಂಬ ವರ್ಷ ಬಾಳಿಕೆ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ. ಒಂದು ಚೂರನ್ನು ಕೂಡ ರೊಟ್ಟಿ ಕಚ್ಕೊಳ್ಳಲಿಲ್ಲ. ಈ ಟ್ರಿಕ್ನ ನೀವು ಯೂಸ್ ಮಾಡಿ.